महेश अण्ण इतु नानु मतडि तपायतु नन जनू नम्तिल्ल पार्टियवरु नम्तिल्ल अभेपारी आगिबिट्टिदीनि ಹಂಗಾಗಿ ಹಿಂಗೆ ಹಿಂಗೆ ತಲೆ ಕೆಟ್ಟಂಗೆ ಒಂದೊಂದ್ಸಲಿ ಮಾತಾಡ್ತೀನಿ, ನೀವ್ಯಾರು ಸೀರಿಯಸ್ ಆಗ್ತಾಬೇಡಿ ಅಂತೇಳಿ ಕ್ಷಮೆ ಕೇಳಬೇಕು. ಎರಡರಲ್ಲೊಂದು ಎಲ್ಬಿಲ್ ನಾಲ್ಗೆ ಅಂತೇಳಿ ಹೇಳಿ ಯಾವ ರೀತಿ ಬೇಕು ಆ ರೀತಿ ಮಾತಾಡಿದ್ರೆ ಜನ ಅವರನ್ನು ಕ್ಷಮಿಸೋದಿಲ್ಲ. ನಾನು ಇಷ್ಟು ದಿನ ಯಾರನ್ನೂ ಉಲ್ಲೇಖ ಮಾಡಿ ಮಾತಾಡಿರಲಿಲ್ಲ. ನಿನ್ನೆ ನಾನು ಅಬ್ಸರ್ವ್ ಮಾಡಿದೆ ಏನು ಅರ್ಜಿ ಹಾಕೊಂಡಿದ್ರೆ ಅಂತ. ಅಂಥ ದುಸ್ಥಿತಿ ನನಗೆ ಏನ್ರಿ ಬಂದಿದೆ? ಒಬ್ಬ ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿಲಿ ಕೆಲಸ ಮಾಡಿ 224 ಕ್ಷೇತ್ರದಲ್ಲಿ ಒಂದು ಮಾದರಿ ಕ್ಷೇತ್ರ ಮಾಡ್ತಿದ್ದೀನಿ. ಭಾರತೀಯ ಜನತಾ ಪಾರ್ಟಿಲಿ ನನಗೆ ಮೇಲ್ಪಂಕ್ತಿಯ ಒಂದು ನಾಯಕತ್ವವನ್ನು ಕೊಟ್ಟಿದೆ ಜಿಲ್ಲೆಗೆ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿ ಹಾಕಂತ ಅನಿವಾರ್ಯತೆ ನನಗೇನ್ರಿ ಇದೆ? ಅದ್ರ ಕಾಮನ್ ಸೆನ್ಸೇ ಇಲ್ಲ ಅವ್ರಿಗೆ. ಆ ರಾಜಕಾರಣದ ಕಾಮನ್ ಸೆನ್ಸ್ ಇಲ್ಲದೆ ಇರೋದಕ್ಕೆ ಅವ್ರು ಎರಡು ಚುನಾವಣೆ ಇಲ್ಲ, ಇನ್ನು 20 ಚುನಾವಣೆ ನಿಂತರು. ನಾನು ಇವತ್ತು ಹೇಳ್ತಿದ್ದೀನಿ, ನನ್ನ ರಾಜಕೀಯ ಸಿಕ್ಸೆನ್ಸ್ ಹೇಳ್ತಿದ್ದೀನಿ, ಒಂದು ಚುನಾವಣೆ ಅವ್ರು ಗೆಲ್ಲಕ್ಕಾಗೋದಿಲ್ಲ. ನಾನು ಹೇಳಿದೆ ಅಂತೇಳಿ ದಯಮಾಡಿ ಅವ್ರಿಗೆ ಕೇಳಿ, ಇನ್ನು 20 ಚುನಾವಣೆ ನಿಂತರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚುನಾವಣೆ ಗೆಲ್ಲಲ್ಲ. ಕೌನ್ಸಿಲರ್ ಆಗಿದ್ರು, ಇನ್ನೊಂದ್ಸಲಿ ಕೌನ್ಸಿಲರ್ ಟ್ರೈ ಮಾಡೋಕ್ಕೆ ಹೇಳಿ, ಗೆಲ್ಲ ಕೇಳಿ. ಅಥವಾ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಬರುತ್ತೆ, ಅದರ ಕ್ಷೇತ್ರದಲ್ಲಿ ನಿಲ್ಲ ಕೇಳಿ, ಗೆಲ್ಲ ಕೇಳಿ. ನೆಕ್ಸ್ಟ್ MLA ಬರುತ್ತೆ, ನಿಲ್ಲ ಕೇಳಿ. ಟಿಕೆಟ್ ಕೊಡಲ್ಲ, ಕೊಟ್ಟರು ಏನಾದರೂ ನಿಲ್ಲ ಕೇಳಿ, ಗೆಲ್ಲ ಕೇಳಿ ತಾಕತ್ತಿದ್ರೆ. ಇಲ್ಲ ಅಂದರೆ MP ಚುನಾವಣೆಗೆ ಬಂದು ನಿಲ್ಲ ಕೇಳಿ, ಗೆಲ್ಲ ಕೇಳಿ. ಏನು ಗೆಲ್ಲದೆ ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡಿದ್ರೆ ಅಂಥವ್ರ ಬಗ್ಗೆ ನಾನು ಹೆಚ್ಚು ಗಮನ ಕೊಡೋದಿಲ್ಲ. ಇವತ್ತು ಕೇಳಿದಿರಿ, ಮತ್ತವ್ರ ಬಗ್ಗೆ ಕೇಳಿ ಸಮಯನೂ ವ್ಯರ್ಥ ಮಾಡಬೇಡಿ, ಅವ್ರ ಗೌರವವನ್ನು ಹೆಚ್ಚಿಸ್ಬೇಡಿ. ನಾನು ಬಾಯಲ್ಲಿ ಅವ್ರ ಹೆಸರೇ ಬರೋದಿಲ್ಲ, ನೀವು ಹೇಳಿದಿರಿ ಅಂತೇಳಿ ಮಾತಾಡ್ತಿದ್ದೀನಿ. ನಮ್ಮ ಮಹೇಶ್ ಅಣ್ಣ.